ನಮಸ್ಕಾರ ವೀಕ್ಷಕರೇ, ನಾನು ಅಡ್ವೊಕೇಟ್ ಗೋಪಿನಾಥ್. ನಾನು ನಿಮ್ಮ ಮುಂದೆ ಇವತ್ತು ತಂದಿರುವಂಥ ವಿಷಯ ಕಾಸ್ ಆಫ್ ಆ್ಯಕ್ಷನ್, ಅಂದರೆ ವ್ಯಾಜ್ಯ ಕಾರಣ. ಹೆಸರೇ ಸೂಚಿಸುವ ಹಾಗೆ ವ್ಯಾಜ್ಯಕ್ಕೆ ಕಾರಣವೇನು, ಆ ವ್ಯಾಜ್ಯಕ್ಕೆ ಕಾರಣವಾದ ದಿನಾಂಕ ಯಾವುದು, ಸ್ಥಳ ಯಾವುದು ಇತ್ಯಾದಿಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ಕೋರ್ಟಲ್ಲಿ ನಾವು ಸಿವಿಲ್ ಕೇಸ್ ಹಾಕ್ತೀವಿ, ಅದನ್ನು ಒರಿಜಿನಲ್ ದಾವೆ ಅಂತ ಕರಿತೀವಿ, ಅಸಲು ದಾವ ಅಂತ ಕರಿತೀವಿ. ಆರ್ಡರ್ 7 Rule 1 CPC ಪ್ರಕಾರ ಹಾಕ್ತೀವಲ್ಲ, ಅದನ್ನ ಬಗ್ಗೆ ನಾವು ಮಾತಾಡ್ತಾ ಇರೋದು. ಅಲ್ಲಿ ನಾವು ಹಾಕಬೇಕಾದ್ರೆ ಅದರಲ್ಲಿ ಇಂಪಾರ್ಟೆಂಟ್ ಒಂದು ಕಾಲಮ್ ಇರುತ್ತೆ, ಕಾಸ್ ಆಫ್ ಆ್ಯಕ್ಷನ್. ಈ ಕೇಸನ್ನು ಹಾಕೋದಕ್ಕೆ ಕಾರಣ ಯಾವತ್ತು ಎಲ್ಲಿ ಉದ್ಭವ ಆಯಿತು ಅಂತಕ್ಕಂಥದ್ದನ್ನು ಕೋರ್ಟಲ್ಲಿ ಹೇಳಬೇಕು. ಹೇಳಿದ ಹೋದರೆ ಆ ಕೇಸು ನಿಮ್ಗೆ ಅಡ್ಮಿಟ್ ಆಗಲ್ಲ. ಯಾಕಂದರೆ ಕಾನೂನು ನಮಗೊಂದು ಲಿಮಿಟೇಷನ್ ಆ್ಯಕ್ಟ್ ಅಂತ ಒಂದು ಕಾನೂನು ಇದೆ, ಅದು ಕಾನೂನಲ್ಲಿ ಮಿತಿಯನ್ನು ಹೇಳ್ತಕ್ಕಂಥದ್ದು. ಯಾವ ಕೇಸು ಎಷ್ಟು ವರ್ಷದೊಳಗೆ ಹಾಕಬೇಕು ಕಾಸ್ ಆಫ್ ಆ್ಯಕ್ಷನ್ ಅರೈಸ್ ಆದ್ದರಿಂದ, ಆದ ದಿನಾಂಕದಿಂದ ಅಂತಕ್ಕಂಥದ್ದು ಹೇಳುತ್ತೆ. ಫಾರ್ ಎಕ್ಸಾಂಪಲ್ಲು, ನೀವು ಮನಿ ರಿಕವರಿ ಸೂಟ್ ಹಾಕಬೇಕು, ಯಾರಿಂದ ಹಣ ವಸೂಲಿ ಮಾಡಬೇಕು, ವ್ಯಾಜ್ಯ ಕಾರಣ ಪ್ರಾರಂಭವಾದ 3 ವರ್ಷಗಳ ಒಳಗೆ ಅದನ್ನು ಹಾಕಬೇಕು. 3 ವರ್ಷ ಆದಮೇಲೆ ನಾವು ಬಾರ್ಡ್ ಬೈ ಲಿಮಿಟೇಷನ್ ಅಂತ ಕರಿತೀವಿ, ಆಮೇಲೆ ಹಾಕಕ್ಕೆ ಬರಲ್ಲ. ಆಮೇಲೆ ಹಾಕಬೇಕು ಅಂತಾದರೆ ಆ 3 ವರ್ಷದ ಒಳಗೆ ಒಂದು ಅಕ್ಲೈನ್ಮೆಂಟ್ ತಗೊಂಡಿರ್ಬೇಕು, ಅವರಿಂದ ಸ್ವಲ್ಪ ಹಣ ಕಟ್ಟಿರ್ಬೇಕವರು, ಅಥವಾ ಹೌದು ಸಾಲ ಇದೆ ನಾನು ಕೊಡ್ತೀನಿ ಅಂತ ಒಪ್ಕೊಂಡಿದ್ರೆ, ಆ ನೀವು ಮೊದಲು ತಗೊಂಡಂಥ ದಿನಾಂಕ ಮತ್ತು ಅಕ್ಲೈನ್ಮೆಂಟ್ ಬರ್ಕೊಟ್ಟ ದಿನಾಂಕ, ಅಲ್ಲಿಂದ ಆ ಅಕ್ಲೈನ್ಮೆಂಟ್ ಬರ್ಕೊಟ್ಟ ದಿನಾಂಕದ ಮತ್ತೆ 3 ವರ್ಷ ಓಡುತ್ತೆ. ಆದ್ದರಿಂದ ಬ್ಯಾಂಕ್ನಲ್ಲಿ ತಿಳ್ಕೊಳ್ಳಿ, ಏನು ಮಾಡ್ತಾರೆ, ಸಾಲ 1 ತಾರೀಕಲ್ಲಿ ಕೊಡ್ತಾರೆ. ಸಾಲ ಕೊಟ್ಟ ದಿನವೇ ನಿಮ್ಮ ಹತ್ರ ಅಕ್ನಾಲಜ್ಮೆಂಟ್ ಆಫ್ ಡೆಟ್ ಕೂಡ ಬರ್ಸ್ಕೊಂಡಿರ್ತಾರೆ ಅವರು. ಫಾರ್ ಎಕ್ಸಾಂಪಲ್, 1/1/2022 ಸಾಲ ಕೊಟ್ಟರು ಅಂತ ಇಟ್ಕೊಳ್ಳಿ, 23, 24, 25 ದಾವ ಹಾಕಬೇಕು. ಅವ್ರೇನು ಮಾಡ್ತಾರೆ, ಈ ಲಿಮಿಟೇಷನ್ ಪೀರಿಯಡನ್ನು ಎಕ್ಸ್ಟೆಂಡ್ ಮಾಡೋ ಕಾರಣಕ್ಕೆ ಮೊದಲೇ ನಿಮ್ಮ ಹತ್ರ ಒಂದು ಬ್ಲ್ಯಾಂಕ್ ಅಕ್ಲೈನ್ಮೆಂಟ್ ಆಫ್ ಡೆಟ್, ನೀವು ಸಾಲ ತೊಗೊಂಡಿದ್ದಿದೆ ನಾ ಕೊಡಬೇಕು ಅಂತ ಬರೆದಿದ್ದನ್ನು ಒಪ್ಕೊಂಡಿದ್ದನ್ನು ಅಲ್ಲಿ ಸೈನ್ ಮಾಡಿಸ್ಕೊಂಡಿರ್ತಾರೆ, ಆ ಹೇಳಿಕೆ ಅದರಲ್ಲಿರುತ್ತೆ. ಗೊತ್ತಾಯ್ತಾ? ಯಾವತ್ತೋ ಒಂದು ದಿವಸ ನೀವು ಮಧ್ಯೆ ಏನೋ ಚೂರು ಹಣ ಕಟ್ಟಿರ್ತೀರ, ಬಿಟ್ಬಿಟ್ಟಿರ್ತೀರ, ಅಥವಾ ಕಟ್ಟೇ ಇರಲ್ಲ, ಅದೇನು ಮಾಡ್ತಾರೆ ಅವರು, ಒಂದು 2 ವರ್ಷ ಆದಮೇಲೆ ಡೇಟ್ ಹಾಕಿ ಇಟ್ಕೊಳ್ತಾರೆ. ಆ ಡೇಟ್ ಹಾಕಿ ಇಟ್ಕೊಳ್ತಾರಲ್ಲ, ಅಲ್ಲಿಂದ 3 ವರ್ಷ ಮತ್ತೆ ಲಿಮಿಟೇಷನ್ ಓಡುತ್ತೆ, ಅಲ್ಲಿಗೆ 6 ವರ್ಷ ಸಿಕ್ಕಂಗಾಯ್ತು. ಇದು ಕಾನೂನು. ಅದೇ ರೀತಿ ಡಿಕ್ಲೇಷನ್ ದಾವ, ನಾನು ಈ ಆಸ್ತಿ ಮಾಲೀಕ ಅಂತ ಘೋಷಣೆ ಮಾಡಿ ಅಂತ ಹೇಳ್ತಾರೆ, ಅದಕ್ಕೆ ಟೈಟ್ಲ್ ಸೂಟ್ ಅಂತೀವಿ, ಇಲ್ಲ ಡಿಕ್ಲರೇಷನ್ ದಾವ ಅಂತ ಕರಿತೀವಿ, ಸೂಟ್ ಫಾರ್ ಡಿಕ್ಲರೇಷನ್. ಅದಕ್ಕೂ ಕೂಡ 3 ವರ್ಷ ಇದೆ. ಈ ಥರ ಬೇರೆ ಬೇರೆ ಕೇಸ್ಗಳನ್ನ ಹಾಕೋದಕ್ಕೆ ಬೇರೆ ಬೇರೆ ಅವಧಿಯನ್ನು ಕಾನೂನಿನಲ್ಲಿ ಹೇಳಲಾಗಿದೆ. ಗೊತ್ತಾಯ್ತಾ? ಅದರ ಪ್ರಕಾರವೇ ದಾವೆಗಳು ನಡೀಬೇಕು. ಗೊತ್ತಾಯ್ತಾ? ಈ ಮಿತಿಯೊಳಗೆ ಇರೋದಕ್ಕೆ ಒಂದು ವ್ಯಾಜ್ಯ ಕಾರಣ ಹೇಳಬೇಕು. ಈಗ ನೀವು ಒಂದು ಡಿಕ್ಲರೇಷನ್ ದಾವ ಹಾಕ್ತೀರ ಅಂತ ಇಟ್ಕೊಳ್ಳಿ, ಟೈಟ್ಲ್ ಸೂಟ್. ಅವಾಗೇನಾಗುತ್ತೆ, ಯಾರೋ ಒಬ್ಬರು ಬಂದೋ, 3ನೇ ಪಾರ್ಟಿ ಅಥವಾ ಅಕ್ಕಪಕ್ಕದವರು, ಅಥವಾ ನಿಮ್ಮ ಮನೆ ಕುಟುಂಬದವರೇ ಇರ್ಬೋದು, ಬಂದು ಗಲಾಟೆ ಮಾಡ್ತಾರೆ ನಿಮ್ಮ ಮನೇಲಿ, ಈ ಆಸ್ತಿ ನಮಗೆ ಸೇರಿದ್ದು, ನಮಗೆ ಕೊಡಬೇಕು, ಎಲ್ಲರೂ ಬಿಡಲ್ಲ ನಾವು, ಹಾಗೆ ಹೇಗೆ ಅಂತ. ಸೊ ಅದು ಆ ದಿನ ಆ ಘಟ್ಟೆ ನಡೆಯುತ್ತಲ್ಲ, ಅದು ವ್ಯಾಜ್ಯ ಕಾರಣ ಅಂತ ಹೇಳ್ತೀವಿ, ಕಾಸ್ ಆಫ್ ಆ್ಯಕ್ಷನ್. ನೀವು ನಾಳೆ ಕೋರ್ಟ್ ಹೋದಾಗ, ಗೊತ್ತಾಯ್ತಾ, ಸ್ವಾಮಿ ಇಂಥವರು ಇಂಥ ದಿವಸ ನನ್ನ ಮನೆ ಹತ್ರ ಬಂದು ಗಲಾಟೆ ಮಾಡಿದ್ರು, ಇದು ನನಗೆ ಸೇರಿದ್ದು ಅಂತ ಹೇಳಿದ್ರು, ಇಲ್ಲದವ್ರು ನಾ ಬಿಡಿಸ್ಕೊಳ್ಳೋದು ಗೊತ್ತಿದೆ ಅಂತ ಹೇಳಿದ್ರು ಅಂತ ಹೇಳ್ತಿರಲ್ಲ, ಆ ದಿನಾಂಕ ವ್ಯಾಜ್ಯದ ಕಾರಣ. ಆದ್ದರಿಂದ ಕೋರ್ಟಲ್ಲಿ ಹೇಳ್ತೀವಿ, ದ ಡೇಟ್, ಸೋ ಅಂಡ್ ಸೋ ಡೇಟ್ ಆನ್ ವಿಚ್ ದ ಡಿಫೆಂಡೆಂಟ್ ಎದುರುಗಡೆ ಪಾರ್ಟಿ ನಮ್ಮ ಮನೆ ಹತ್ರ ಬಂದು ಗಲಾಟೆ ಮಾಡಿದ್ದು, ಇದು ನನಗೆ ಸೇರಿದ್ದು ಅಂತ ಹೇಳಿದ್ರಲ್ಲ, ಅವತ್ತು ವ್ಯಾಜ್ಯ ಕಾರಣ ಪ್ರಾರಂಭ ಆಯಿತು ಅಂತ ಹೇಳ್ತೀವಿ. ಕೋರ್ಟಲ್ಲಿ ಈ ಥರ ಬರೀತೀವಿ ನಾವು, ಕಾಸ್ ಆಫ್ ಆ್ಯಕ್ಷನ್ ಅರೋಸ್ ಆನ್ -AMRPM @ ಸಿಚುಯೇಟೆಡ್ ವಿತಿನ್ ದ ಜೂರಿಸ್ಟಿಕ್ಷನ್ ಆಫ್ ದಿಸ್ ಆನರಬಲ್ ಕೋರ್ಟ್ ಅಂತ ಬರಿತೀವಿ ನಾವು ಕೋರ್ಟಲ್ಲಿ. ಅಂದರೆ ವ್ಯಾಜ್ಯ ಕಾರಣ ಇಂಥ ತಾರೀಕಿನಲ್ಲಿ ಇಷ್ಟು ಗಂಟೆಗೆ ಇಂಥ ಊರಿನಲ್ಲಿ ಈ ಕೋರ್ಟಿನ ವ್ಯಾಪ್ತಿಗೆ ಬರತಕ್ಕಂಥ ಸ್ಥಳದಲ್ಲಿ ಉದ್ಭವವಾಗಿದೆ ಅಂತ. ಅಲ್ಲಿಗೆ ಯಾವ ತಾರೀಕಿನಲ್ಲಿ ಗಲಾಟೆ ಆಯಿತೋ ಅಲ್ಲಿಂದ 3 ವರ್ಷ ಲಿಮಿಟೇಷನ್ ಕೊಡೋಕ್ಕೆ ಶುರುವಾಗುತ್ತೆ. ಆ 3 ವರ್ಷದೊಳಗೆ ನೀವು ದಾವ ಹಾಕಬೇಕು. ನೀವು ದಾವ ಹಾಕ್ತಾ ವ್ಯಾಜ್ಯ ಕಾರಣವನ್ನು ಒಂದು ಪ್ಯಾರಾದಲ್ಲಿ ಹೇಳ್ತೀರ, ಏನಂತ, ಈ ಕೇಸಿಗೆ ಹಾಕೋದಕ್ಕೆ ಕಾಸ್ ಆಫ್ ಆ್ಯಕ್ಷನ್ ಅಂದರೆ ವ್ಯಾಜ್ಯ ಕಾರಣ ಇಂಥ ತಾರೀಕಿನಲ್ಲಿ ಇಂಥ ದಿವಸ, ಗೊತ್ತಾಯ್ತಾ, ಇಷ್ಟೊತ್ತಿನಲ್ಲಿ ಇವರು ಇಂಥವ್ರು ಈ ಡಿಫೆಂಡೆಂಟು ಪ್ರತಿವಾದಿ ಮಾಡಿದಂಥ ಈ ಕೃತ್ಯದ ಕಾರಣದಿಂದಾಗಿ ಉದ್ಭವವಾಗಿದೆ. ಆದ್ದರಿಂದ ಇವತ್ತು ಈ ಕೇಸನ್ನ ಕೋರ್ಟ್ ಮುಂದೆ ಹಾಕ್ತಾ ಇದ್ದೀವಿ. ಇದು ಅವಧಿಯ ಮಿತಿ ಏನಿದೆ ಕಾನೂನಲ್ಲಿ ಅದರೊಳಗೆ ಇದೆ ಅಂತ ಬರೀಬೇಕಾಗುತ್ತೆ. ಆವಾಗ ಆಫೀಸ್ನಲ್ಲಿ ನೋಡಿಬಿಟ್ಟು ಕಾಸ್ ಆಫ್ ಆ್ಯಕ್ಷನ್ ಯಾವತ್ತು ಅರೈಸ್ ಆಯಿತು, ಇದಕ್ಕೆ ಲಿಮಿಟೇಷನ್ ಪೀರಿಯಡ್ ಏನು ನೋಡ್ಬಿಟ್ಟು ಲೆಕ್ಕಾಚಾರ ಹಾಕಿ ನಿಮ್ಮ ಕೇಸನ್ನು ಅಡ್ಮಿಟ್ ಮಾಡಿಕೊಡ್ತಾರೆ.
ಇದು ಬಹಳ ಇಂಪಾರ್ಟೆಂಟ್ ಆಸ್ಪೆಕ್ಟು ಯಾವುದೇ ಕೇಸಿಗೆ, ಸಿವಿಲ್ ಕೇಸಲ್ಲಿ ಕಾಸ್ ಆಫ್ ಆ್ಯಕ್ಷನ್ ಹೇಳಲೇಬೇಕಾಗುತ್ತೆ. ಕಾಸ್ ಆಫ್ ಆ್ಯಕ್ಷನ್ ಹೇಳದೆ ದಾವಾ ಹಾಕೋಕ್ಕೆ ಬರೋದಿಲ್ಲ. ಆಯಿತಾ, ನೀವು ಕಾಸ್ ಆಫ್ ಕೆಲವು ಸಲ ಏನಾಗುತ್ತೆ, ಕಾಸ್ ಆಫ್ ಆ್ಯಕ್ಷನ್ ಮುಗಿದೋಗಿರುತ್ತೆ, ಆದರೆ ಕಾಸ್ ಆಫ್ ಆ್ಯಕ್ಷನ್ ಇದೇನು ತೋರಿಸೋದಕ್ಕೆ ಹಲವಾರು ತಂತ್ರಗಳನ್ನು ಉಪಯೋಗಿಸ್ಬೇಕಾಗುತ್ತೆ. ಯಾವುದಾರ ಒಂದು ಡೇಟನ್ನು ಕೊಡಬೇಕಾಗಿ, ಸಪೋಸಿಂಗ್ ಸಾಲ ಕೊಟ್ಟಿರ್ತೀರ ಅಂತ ಇಟ್ಕೊಳ್ಳಿ, 3 ವರ್ಷ ಮುಗಿದೋಗಿದೆ, ಯಾವುದೋ ಒಂದು ತಾರೀಕಲ್ಲಿ ಇಷ್ಟು ಹಣ ಕೊಟ್ಟ ಅಂತ ತೋರಿಸ್ಬೇಕಾಗತ್ತೆ. ಆ ತಾರೀಕಿಂದ ಲಿಮಿಟೇಷನ್ ಓಡುತ್ತೆ ಅನ್ನೋ ಥರ ನಾವು ಕಾನೂನಲ್ಲಿ ಮಾಡಬೇಕಾಗತ್ತೆ. ಇಲ್ಲದೆ ಹೋದರೆ ಒಂದು ಸಲ ನೀವು ಯಾವುದೇ ದಾಖಲೆ ಸನ್ನಿವೇಶ ಇಲ್ಲದೆ ಹೋದರೆ, ಒಂದು ಸಲ ಅವಧಿ ಮೀರಿದರೆ ನಿಮಗೆ ಕಾಸ್ ಆಫ್ ಆ್ಯಕ್ಷನ್ ಅರೈಸ್ ಆಗಕ್ಕೆ ಸಾಧ್ಯ ಇಲ್ಲ, ಆಗಿದೆ ಅಂತ ಹೇಳಿದ್ರೆ ತಪ್ಪು. ಆದ್ದರಿಂದ ನಾವು ಪ್ರತಿವಾದಿಗಳಾಗಿ ತಕರಾರು ಹಾಕ್ತಾ ಏನು ಬರೀತೀವಿ, ಪ್ರತಿವಾದಿಗಳ ಪರ ಲಾಯರಾಗಿ ಈ ಕೇಸಿಗೆ ಕಾಸ್ ಆಫ್ ಆ್ಯಕ್ಷನ್ ಇಲ್ಲ, ಇದು ಸೃಷ್ಟಿಸಿಕೊಂಡ ಕಾಸ್ ಆಫ್ ಆ್ಯಕ್ಷನ್ನು, ಜಗಳ ಮಾಡಿದ್ರು ಅಂತ ಹೇಳ್ತಾರಲ್ಲ ಅದು. ಈಗ ಪಾರ್ಟಿಷನ್ ದಾವದಲ್ಲಿ ಏನು ಹೇಳ್ತೀವಿ, ಕಾಸ್ ಆಫ್ ಆ್ಯಕ್ಷನ್ ಅರೈಸ್ ಮಾಡೋದಕ್ಕೆ ಇಂಥ ದಿವಸ ನಮ್ಮ ಅಜ್ಜನ ಮನೆಗೆ ಹೋದೆ, ನಮ್ಮ ತಂದೆ ಇದ್ದರು, ತಾಯಿ ಇದ್ದರು, ಚಿಕ್ಕಪ್ಪ ಚಿಕ್ಕಮ್ಮ ಮಾವ ಎಲ್ಲ ಇದ್ದರು, ನಾನಲ್ಲಿ ನನ್ನ ಭಾಗ ಕೇಳಿದೆ, ಅವಾಗ ಅವರು ನಿಂಗೆ ಕೊಡೋಕ್ಕಾಗಲ್ಲ, ನಿನಗೆ ಆಸ್ತಿಲಿ ಹಕ್ಕಿಲ್ಲ ಅನ್ನೋ ಮಾತನ್ನು ಹೇಳಿದರು, ನಿರಾಕರಿಸ್ಬಿಟ್ರು ನನ್ನ ಹಕ್ಕನ್ನು ಅಂತ ಏನು ಹೇಳ್ತಾನೆ, ಅವನು ದಾವ ಹಾಕಿದರೆ ಹಿಸ್ಸೆ ದಾವಕ್ಕೆ ಪಾರ್ಟಿಷನ್ಗೆ, ಅವನು ಹೇಳ್ತಾನೆ ಇಂಥ ತಾರೀಕಿನಲ್ಲಿ ಇಂಥ ದಿವಸ ನಾನು ನಮ್ಮ ಅಜ್ಜನ ಮನೆಗೆ ಹೋಗಿ ನನ್ನ ಆಸ್ತಿಯಲ್ಲಿ ಪಾಲು ಕೇಳಿ ಅವರು ನಿರಾಕರಿಸಿದ ದಿನಾಂಕದಂದು ಈ ದಾವಕ್ಕೆ ಕಾಸ್ ಆಫ್ ಆ್ಯಕ್ಷನ್ ಅರೈಸ್ ಆಗಿದೆ, ಅಂದರೆ ವ್ಯಾಜ್ಯ ಕಾರಣ ಆರಂಭವಾಗಿದೆ. ಆದ್ದರಿಂದ ಇದು ಅಂದರೆ 12 ವರ್ಷದ ಒಳಗಿದೆ, ಪಾರ್ಟಿಷನ್ ದಾವಕ್ಕೆ 12 ವರ್ಷ ಒಳಗಿದೆ, ಅವಧಿಯ ಒಳಗಿದೆ, ಆದ್ದರಿಂದ ಈ ದಾವೆಯನ್ನು ಅಡ್ಮಿಟ್ ಮಾಡಬಹುದು ಅಂತ ಹೇಳ್ತಾರೆ. ಅವಾಗ ಅಡ್ಮಿಟ್ ಮಾಡಿಕೊಡ್ತಾರೆ. ಇದು ವ್ಯಾಜ್ಯ ಕಾರಣ. ನಿಮಗೆ ಸರಳವಾಗಿ ನಾನು ಹೇಳಿದ್ದು ಗೊತ್ತಾಗಿದೆ ಅಂದ್ಕೊಳ್ತೀನಿ. ಎಲ್ಲ ದಾವೆಗಳಿಗೂ ಭಾಳ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ, ಎಲ್ಲ ದಾವೆ ಹಾಕೋದಕ್ಕೂ ಒಂದು ವ್ಯಾಜ್ಯ ಕಾರಣ ಬೇಕು. ಆ ವ್ಯಾಜ್ಯ ಕಾರಣ ನಮ್ಮ ಲಿಮಿಟೇಷನ್ ಆ್ಯಕ್ಟಲ್ಲಿ ಹೇಳ್ತಕ್ಕಂಥ ಅವಧಿಯ ಒಳಗಿದ್ದರೆ ಅಡ್ಮಿಟ್ ಆಗುತ್ತೆ. ವ್ಯಾಜ್ಯ ಕಾರಣಕ್ಕೂ ಒಂದು ಸಕಾರಣ ಇರಬೇಕು. ವ್ಯಾಜ್ಯ ಕಾರಣ ಒಂದು ದಾವಕ್ಕೆ ಇರಬೇಕು, ಮತ್ತು ಆ ದಾವ ಆ ಮಿತಿಯ ಅವಧಿ ಏನಿದೆ, ಲಿಮಿಟೇಷನ್ ಆ್ಯಕ್ಟು, ಆ ಅವಧಿಯ ಒಳಗೆ ಹಾಕಿರಬೇಕು ಅನ್ನೋದನ್ನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಲಿಮಿಟೇಷನ್ನು ಮತ್ತು ಕಾಸ್ ಆಫ್ ಆ್ಯಕ್ಷನ್ ಬಗ್ಗೆ ನನ್ನ ಮಾತುಗಳು. ನನ್ನ ಈ ವಿಡಿಯೋನ ತಾವು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರೋದಿದ್ದೇ ಇದೆ. ನಮಸ್ಕಾರ.